ಮತ್ತೆ ಬೀದಿಗಿಳಿದಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು, ಧರಣಿ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕನಿಷ್ಠ ವೇತನ ಸೇರಿ ಇನ್ನಿತರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲೆ ಜಿಲ್ಲೆಯಿಂದ ಆಗಮಿಸಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. AIUTUC ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂಗನವಾಡಿ ಸಿಬ್ಬಂದಿ. ಅಂಗನವಾಡಿ ಕಾರ್ಯಕರ್ತೆಯರ ಕನಿಷ್ಠ ವೇತನ 15,000 ರೂಪಾಯಿಗೆ ಏರಿಕೆ ಮಾಡಿ ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತರ ಪ್ರಮುಖ ಹಕ್ಕೊತ್ತಾಯಿಗಳು ಕನಿಷ್ಠ ವೇತನ 15,000 ಅಂತ ಹೇಳಿ. ಆಸುಪಾಸು ಅದು ಏನು, ಅವರಿಗೆ ಪ್ರತಿ ತಿಂಗಳು ಬಾಡಿಗೆಗೆ ಆಹಾರ ಕೊಡಬೇಕು, ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ತತ್ತಿ ಬಿಲ್ಲು ಪಾವತಿಯಾಗೋದಿಲ್ಲ. ಈ ಸ್ಥಿತಿಯಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಹೇಗೆ ನಡೆಸಕ್ಕೆ ಸಾಧ್ಯ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್. ಇದೀಗ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಈಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮುಂದೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳ ಕಥೆ ಏನು, ಯಾರಾದರೂ ಬಂದಿದ್ದಾರಾ, ಸ್ಪಂದನೆ ಸಿಕ್ಕಿದೆಯಾ, ಸರ್ಕಾರಗಳು ಬರುತ್ತೆ ಹೋಗುತ್ತೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬೇಕಾದಂತಹ ಒಂದು ಏನು ಸೌಲಭ್ಯಗಳಿದೆಯೋ, ಅವರ ಬೇಡಿಕೆಗಳಿದೆಯೋ ಅದನ್ನ ಈಡೇರಿಸ್ತೀವಿ ಅನ್ನೋ ಮಾತು ಕೊಟ್ಟಿದ್ರು, ಭರವಸೆ ಕೊಟ್ಟಿದ್ರು. ಆದ್ರೆ ಈಗ ತಿರುಗಿಯೂ ನೋಡ್ತಿಲ್ಲ ಅನ್ಸುತ್ತೆ. ಸ್ವಲ್ಪ ಖಂಡಿತವಾಗೂ ಈ ರಾಜ್ಯ ಸರ್ಕಾರ ಗ್ಯಾರಂಟಿಗಳ ನಡುವೆ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇದೆ. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. 6ನೇ ಗ್ಯಾರಂಟಿ ಎಂಬಂತೆ ಈ ಸರ್ಕಾರ ಬರೋಕ್ಕೂ ಮುಂಚೆ ಪ್ರಚಾರದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದ ಒಂದು ವೇದಿಕೆಯಲ್ಲಿ ಈ ಒಂದು ಕಾಂಗ್ರೆಸ್ ನಾಯಕರೇ, ಕೇಂದ್ರ ಸರ್ಕಾರದ ಕೇಂದ್ರದ ಒಂದಷ್ಟು ನಾಯಕರು, ಪ್ರಿಯಾಂಕಾ ಗಾಂಧಿ ಪ್ರಮುಖವಾಗಿ, ಪ್ರಿಯಾಂಕಾ ಗಾಂಧಿ ಅವರು ಈ 5 ಗ್ಯಾರಂಟಿಗಳ ನಡುವೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ಕನಿಷ್ಠ ವೇತನವನ್ನ ನಾವು ನೀಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ, 6ನೇ ಗ್ಯಾರಂಟಿ ಎನ್ನುವಂತ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ರು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಈ ಒಂದು ಪ್ರತಿಭಟನೆ ಮಾಡ್ತಿರುವಂತಹ ಕಾರ್ಯಕರ್ತರ ಒಂದು ಆಗ್ರಹ, ಅವರದೊಂದು ಮನವಿ ಕೂಡ ಆಗಿರುವಂತದ್ದು, ಕನಿಷ್ಠ ವೇತನ 15,000 ಸರ್ಕಾರ ನೀಡಬೇಕು. ಅದ್ರ ಜೊತೆಗೆ ಸಾಕಷ್ಟು ಒಂದು ಬೇಡಿಕೆಗಳಿದಾವೆ, ಆ ಬೇಡಿಕೆಗಳಿಗೆ ಬಂದು ಹೋಗುವಂತಹ ಸರ್ಕಾರಗಳು ಇದುವರೆಗೂ ಕೂಡ ಸ್ಪಂದನೆ ಕೊಟ್ಟಿಲ್ಲ. ಕೆಲವೊಂದು ಭರವಸೆಗಳನ್ನ ಕೊಟ್ಟು ಹೋಗ್ತಾರೆ ಹೊರತು ಅದು ಅಂತಿಮವಾಗಿ ಕಾರ್ಯಕರ್ತರ ಒಂದು ಕೈಗೆ ಸೇರುವಂತದ್ದು ಯಾವುದು ಕೂಡ ಆಗ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಬೇಡಿಕೆಯನ್ನ ಅನುಗುಣವಾಗಿ ಬೇಡಿಕೆಯನ್ನ ಆಗ್ರಹಿಸಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. 2024-25 ಒಂದು ಮುಂಬರುವಂತಹ ಕರ್ನಾಟಕ ಸರ್ಕಾರದ ಒಂದು ಬಜೆಟ್ ಏನಿದೆಯೋ ಆ ಬಜೆಟ್ ನಲ್ಲಿ ಕನಿಷ್ಠ ವೇತನ ಜಾರಿ ಆಗ್ಬೇಕು, ನಿವೃತ್ತಿ ಪರಿಹಾರ 2,00,000 ಏರಿಕೆ ಮಾಡಬೇಕು, ಸುಪ್ರೀಂ ಕೋರ್ಟ್ ಆದೇಶದಂತೆ ಗ್ರಾಚ್ಯುಟಿ ಹಣ ಎನ್ನುವಂಥದ್ದು ಏನಿದೆಯೋ ಅದಕ್ಕೆ ಸೂಕ್ತವಾದಂತಹ ಆದೇಶವನ್ನು ಹೊರಡಿಸಬೇಕು, ನಿವೃತ್ತಿ ಪಡೆದಂತಹ ನೌಕರರಿಗೆ 50,000 ಸೇರಿದಂತೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಒಂದು ನೌಕರರಿಗೆ 30,000 ಗೌರವಧನ ನೀಡಬೇಕು, ಹಲವಾರು ವರ್ಷಗಳಿಂದ ಖಾಲಿ ಇರುವ ಸಹಾಯಕಿಯರ ಹುದ್ದೆ ಎನ್ನುವಂಥದ್ದು ರಾಜ್ಯದಲ್ಲಿ ಏನ್ ಖಾಲಿ ಇದೆಯೋ ಅದನ್ನ ಭರ್ತಿ ಮಾಡಬೇಕು. ಅದೇ ರೀತಿಯಾಗಿ 18 ಬೇಡಿಕೆಗಳನ್ನ ಒಟ್ಟು ಇವತ್ತೇನು ಫ್ರೀಡಂ ಪಾರ್ಕ್ ನಲ್ಲಿ ಪ್ರಮುಖವಾದಂತಹ ಬೇಡಿಕೆಗಳನ್ನೇನು ಮುಂದಿಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೋ ಈ ಒಂದು ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ಎನ್ನುವಂಥದ್ದು ಮುಂದುವರೆದ ಭಾಗವಾಗಿ ಪ್ರತಿ ಬಾರಿಯೂ ಕೂಡ ಬಜೆಟ್ ಸಂದರ್ಭದಲ್ಲಿ ಬರುವಂತದ್ದಾಗ್ಲಿ ಬೇಡಿಕೆ ಇಡುವಂತದ್ದಾಗ್ಲಿ ಆಗ್ತಾ ಇರುತ್ತೆ. ಆದ್ರೆ ಈ ಬಾರಿಯ ನಡೆತಿರುವಂತಹ ಒಂದು ಪ್ರತಿಭಟನೆ ಏನಿದೆಯೋ ಸ್ಥಳಕ್ಕೆ ಸಂಬಂಧಪಟ್ಟಾಗಿರುವಂತಹ ಸಚಿವರು ಬರಬೇಕು, ಸಂಬಂಧಪಟ್ಟಾಗಿರುವಂತಹ ಅಧಿಕಾರಿಗಳು ನೇರವಾಗಿ ಬಂದು ನಮ್ಮ ಬಳಿ ಮನವಿಯನ್ನ ಸ್ವೀಕರಿಸಿ ಇಲ್ಲೇ ಉತ್ತರವನ್ನ ಕೊಡಬೇಕು, ಕೈಗೆ ಒಂದು ಆದೇಶ ಪತ್ರವನ್ನ ಕೊಡಬೇಕು ಎನ್ನುವಂತ ಹೇಳಿ ಸದ್ಯ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 10:00 ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಯಲ್ಲಿ ಇರುವಂತಹ ಪ್ರತಿಭಟನಾಕಾರರು ಬಂದು ಪ್ರತಿಭಟನೆ ಮುಂದುವರೆದ ಭಾಗವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಒಂದು ವೇಳೆ ಯಾರು ಬರದೇ ಇದ್ದ ಪಕ್ಷದಲ್ಲಿ ನಾಳೆ ಕೂಡ ಪ್ರತಿಭಟನೆ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಆಕ್ರೋಶವನ್ನ ಹೊರಗಾಕುವಂತ ಕೆಲಸ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ. ಧನ್ಯವಾದ ಮಂಜು ಡೀಟೇಲ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896 ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.